ಶಾಸಕ ಎಂಟಿಬಿ ನಾಗರಾಜ್ ಬೆಂಬಲಿಗರ ಪ್ರತಿಭಟನೆ ಕೂಡ ಒಂದು ಕಡೆ ನಡೀತಾ ಇದೆ. ಹೊಸಕೋಟೆಯಲ್ಲಿ ಎಂಟಿಬಿ ಬೆಂಬಲಿಗರಿಂದ ಧರಣಿ ಕೂಡ ನಡೆಸಲಾಗ್ತಾ ಇದೆ. ಮೂರು ಬಾರಿ ಶಾಸಕರಾದರೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಇದೀಗ ಎಂಟಿಬಿ ನಾಗರಾಜ್ ಬೆಂಬಲಿಗರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೊಸಕೋಟೆ ಶಾಸಕರಾದಂತಹ ಎಂಟಿಬಿ ನಾಗರಾಜ್ ಬೆಂಬಲಿಗರ ಪ್ರತಿಭಟನೆ ನಡೀತಾ ಇದೆ ಹೊಸಕೋಟೆಯಲ್ಲಿ. ಯಾಕೆಂದ್ರೆ ಮೂರು ಬಾರಿ ಶಾಸಕರಾದರೂ ಕೂಡ ಮಂತ್ರಿ ಸ್ಥಾನ ಯಾಕೆ ಸಿಕ್ಕಿಲ್ಲ, ಅವರಿಗೆ ಯಾಕೆ ಸಚಿವರನ್ನಾಗಿ ಅವರನ್ನ ಮಾಡ್ತಿಲ್ಲ ಅನ್ನುವಂತಹ ಪ್ರಶ್ನೆ ಇಡ್ತಾ ಇದ್ದಾರೆ ಅವರ ಬೆಂಬಲಿಗರು ಕಾಂಗ್ರೆಸ್ ಹೈಕಮಾಂಡ್ಗೆ. ಸೊ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಎಂಟಿಬಿ ಬೆಂಬಲಿಗರಿಂದ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ರಸ್ತೆಯಲ್ಲಿ ಧರಣಿ ಕೂಡ ನಡೆಸ್ತಾ ಇದ್ದಾರೆ, ನೀವು ವಿಜುವಲ್ಸ್ ಅಲ್ಲಿ ಕೂಡ ನೋಡಬಹುದು. ರಸ್ತೆಯಲ್ಲಿ ಧರಣಿ ಕೂಡ ನಡೆಸ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕೆ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಶಾಸಕ ಎಂಟಿಬಿ ನಾಗರಾಜ್ ಬೆಂಬಲಿಗರಿಂದ ಪ್ರತಿಭಟನೆ ಕೂಡ ನಡೀತಾ ಇದೆ. ಹೊಸಕೋಟೆಯಲ್ಲಿ ಎಂಟಿಬಿ ಬೆಂಬಲಿಗರಿಂದ ಧರಣಿ ಕೂಡ ನಡೆಸಲಾಗ್ತಾ ಇದೆ. ಸಾಮೂಹಿಕವಾಗಿ ರಾಜೀನಾಮೆ ಕೊಡುವಂತ ಒಂದು ನಿರ್ಧಾರನ ತಕೊಂಡಿದ್ದೀರಿ. ಈ ಒಂದು ಸಂದೇಶ ದೆಹಲಿ ಮತ್ತು ಕೆಪಿಸಿಸಿಗೆ ಹೋಗ್ಬೇಕು. ನಮಗಾಗಿರೋಂತ ಅನ್ಯಾಯನ ಅತಿ ಶೀಘ್ರದಲ್ಲೇ ಒಂದೆರಡು ದಿನದಲ್ಲೇ ನಾವು ನಮ್ಮ ಶಾಸಕನ ಸಂಪುಟಕ್ಕೆ ತಗೊಂಡ್ಲಿಲ್ಲ ಅಂತಂದ್ರೆ ನಾವು ರಾಜೀನಾಮೆ ಕೊಡೋ ಸಾಮೂಹಿಕವಾಗಿ ರಾಜೀನಾಮೆ ಕೊಡುವಂತ ಒಂದು ನಿರ್ಧಾರನ ತಕೊಂಡಿದ್ದೀರಿ. ಈ ಒಂದು ಸಂದೇಶ ದೆಹಲಿ ಮತ್ತು ಕೆಪಿಸಿಸಿಗೆ ಹೋಗ್ಬೇಕು. ನಮಗಾಗಿರೋಂತ ಅನ್ಯಾಯನ ಅತಿ ಶೀಘ್ರದಲ್ಲೇ ಒಂದೆರಡು ದಿನದಲ್ಲೇ ನಾವು ನಮ್ಮ ಶಾಸಕ ಎಸ್. ಇದೀಗ ಹೊಸಕೋಟೆಯ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಕೃಷ್ಣಾರೆಡ್ಡಿ, ಸೊ ಇವರು ಎಂಟಿಬಿ ನಾಗರಾಜ್ ಅವರ ಬೆಂಬಲಿಗರು. ಸೊ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಇದೀಗ ಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕೆ ಇದೀಗ ಅಸಮಾಧಾನ ವ್ಯಕ್ತವಾಗ್ತಿದೆ ಅನ್ನುವಂತ ಇನ್ಫಾರ್ಮೇಶನ್ ನಮ್ಗೆ ಆಲ್ರೆಡಿ ಇತ್ತು. ಸೊ ಯಾವ ರೀತಿಯಾದ ಅಸಮಾಧಾನ ನಿಮ್ಮಲ್ಲಿ ಮನೆ ಮಾಡಿದೆ? ನಮ್ಮಲ್ಲಿ ಮೂರು ಬಾರಿ ಆಯ್ಕೆ ಆಗಿದ್ದಾರೆ, ಅವರು ನಾಲ್ಕು ಬಾರಿ ನಿಂತು ಮೂರು ಬಾರಿ ಆಯ್ಕೆ ಆಗಿದ್ದಾರೆ. ಇವತ್ತು ಹೊಸಕೋಟೆ ಬಿಲಿ ಬಿಆರ್ಐ ತಂಗಿತ್ತು ಅಂತ ಕಾನ್ಸ್ಟಿಟ್ಯೂನ್ಸಿ ಇವತ್ತು ಕಾಂಗ್ರೆಸ್ ವಶಕ್ಕೆ ತಗೊಂಡಿದ್ದಾರೆ. ಮೂರು ಬಾರಿ ಆಯ್ಕೆ ಹಾಕಿದ್ದಾರೆ. ಅವರು ಕುರುಬ ಸಮಾಜದಿಂದ ಅವರಿಗೆ ಪರಮೇಶ್ವರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ವೀರಪ್ಪ ಮೊಯ್ಲಿ ಇರ್ಬೋದು, ನೂರಕ್ಕೂ ನೂರರಷ್ಟು ನಿಮಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಲಾಸ್ಟ್ ಅಲ್ಲಿ ಕೈ ತಪ್ಪಿಸ್ತಾ ಇದ್ದಾರೆ. ದಯವಿಟ್ಟು ಅವ್ರು ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇಡೀ ಡಿಸ್ಟಿಕ್ ಅಧ್ಯಕ್ಷರುಗಳಿರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸಾಮಾನ್ಯವಾಗಿ ಇವತ್ತು ರಾಜೀನಾಮೆ ಕೊಡೋ ಒಂದು ಮಟ್ಟದಲ್ಲಿ ನಾವು ತಯಾರಾಗಿದ್ದು. ಓಕೆ, ಸೊ ನಿಮ್ಮ ರಿಯಾಕ್ಷನ್ ಆ ರೀತಿ ಇದೆ. ಅಂಡ್ ನೀವು ಇದೀಗ ಶಾಸಕ ಎಂಟಿಬಿ ನಾಗರಾಜ್ ಅವ್ರ ಹತ್ರ ಮಾತಾಡಿದ್ದೀರಾ, ಅಥವಾ ಅವರ ಒಂದು ರಿಯಾಕ್ಷನ್ ಯಾವ ತರ ಇದೆ ಸರ್, ನೀವು ಮಾತನಾಡಿದ್ರ ಅವ್ರ ಜೊತೆ? ಅವರ ರಿಯಾಕ್ಷನ್ ಯಾವ ತರ ಇರ್ಲಿ ಇಲ್ದಿರಲಿ ಅವರು ರಾಜೀನಾಮೆ ಸಮೇತ ಅವರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದೇವೆ ನಮ್ಮ ಕಾರ್ಯಕರ್ತರುಗಳೆಲ್ಲ. ಓಕೆ, ವಿಶ್ವಾಸ ಕೊಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟು ಅವರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಓಕೆ ಓಕೆ, ಥ್ಯಾಂಕ್ ಯು ಸರ್ ಸುದ್ದಿ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್ ವೀಕ್ಷಕರ, ಈಗಷ್ಟೇ ಎಂಟಿಬಿ ನಾಗರಾಜ್ ಅವರ ಬೆಂಬಲಿಗರಾದಂತ ಕೃಷ್ಣಾರೆಡ್ಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ರು. ಅವರು ಹೇಳ್ತಾ ಇರೋದು ಸಾಕಷ್ಟು ಭರವಸೆಗಳು, ಸಾಕಷ್ಟು ಪ್ರಾಮಿಸಸ್ ಕಾಂಗ್ರೆಸ್ನ ಹಿರಿಯ ನಾಯಕರಿಂದಲೇ ಬಂದಿತ್ತು ಎಂಟಿಬಿ ನಾಗರಾಜ್ ಅವರಿಗೆ. ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಹೀಗಿರ್ಬೇಕಾದ್ರೆ ಅವರಿಗೆ ಯಾಕೆ ಸಚಿವ ಸ್ಥಾನ ಕೊಡಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಅವರು ಇಟ್ಟಿದ್ದಾರೆ. ಎಸ್, ಇದೀಗ ಹೊಸಕೋಟೆಯ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾಗಿರುವಂತಹ ರಘುವೀರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಮೇಡಮ್. ಸರ್, ಇದೀಗ ಅಷ್ಟೇ ಕೃಷ್ಣಾರೆಡ್ಡಿ ಅವರು ನಮ್ಮ ಜೊತೆ ಮಾತನಾಡ್ತಿದ್ರು ಸರ್. ಅವ್ರು ಹೇಳ್ತಾ ಇದ್ರು ಅಂದ್ರೆ ಸಾಕಷ್ಟು ಅಂದ್ರೆ ಹಿರಿಯ ನಾಯಕರಿಂದಲೇ, ಕಾಂಗ್ರೆಸ್ನ ಹಿರಿಯ ನಾಯಕರಿಂದ ಪ್ರಾಮಿಸಸ್ ಸಿಕ್ಕಿತ್ತು, ಬಟ್ ಇದೀಗ ಎಲ್ಲ ಎಳ್ಳು ನೀರು ಬಿಟ್ಬಿಟ್ಟಿದ್ದಾರೆ ಅಂತ. ಹೌದು ಮೇಡಮ್, ಅದೇ ಕಳೆದ ಬಾರಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೊಸಕೋಟೆಗೆ ಬಂದಾಗ ಕೂಡ ಹೇಳಿದ್ರು, ಇಲ್ಲಿ ಬಹಳ ಹೊಸಕೋಟೆ ತಾಲೂಕಿನಲ್ಲಿ ಕಾಂಗ್ರೆಸ್ ಏನ್ ನಶಿಸಿ ಹೋಗಿತ್ತು ಅದನ್ನ ಬಹಳ ಭದ್ರತೆಯಾಗಿ ಇಲ್ಲಿ ಕಟ್ಟಿದ್ದೀರಾ, ಈ ಸತಿ ನೀವೆಲ್ಲ MLA ಮಾಡ್ರಿ, ನಾವು ಮಂತ್ರಿ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು. ಈಗ ಅದಂತೆ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಬಂದ್ರು ಕೂಡ ಇವತ್ತು ಎಲ್ಲೋ ಒಂದ್ ಕಡೆ ನಮ್ಮ ನಾಯಕರಾದಂತ ಎಂಟಿಬಿ ನಾಗಾರ್ಜುನ ಅವ್ರಿಗೆ
ನಮ್ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡ್ತಾ ಇದೆ. ಓಕೆ, ಬಟ್ ಒಂದ್ ಕಡೆ ಎಲ್ಲ ಅನ್ಸುತ್ತೆ ಅಂದ್ರೆ ಏನ್ ಕೈ ಕೊಟ್ಟಿರ್ಬೋದು, ಯಾಕೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಏನಾದ್ರೂ ನಿಮ್ಗೆ ಮಾಹಿತಿ ಇದೆಯಾ ಸರ್, ಒಳಗಿನ ಮಾಹಿತಿ? ಏನ್ ಒಳಗಿನ ಮಾಹಿತಿ ಅಂತ ಹೇಳಲಿಕ್ಕೆ, ಈ ಕಾಂಗ್ರೆಸ್ ಅಲ್ಲಿ ಯಾರು ನಿಷ್ಠೆಯಿಂದ ದುಡಿತಾರಲ್ಲ ಅವ್ರಿಗೆ ಎಲ್ಲ ಒಂದ್ ಕಡೆ ಒಂದು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅನ್ನೋದು ಬಹಳ ಮೇಲ್ನೋಟಕ್ಕಿದು ಕಾಣ್ತಾ ಇದೆ ಮೇಡಮ್ ಅವರೇ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕಟ್ಟಾಳ ಆಗಿ ದುಡಿತಾರೋ ಅವ್ರಿಗೆ ಇಲ್ಲಿ ಮನೆ ಹಾಕಲ್ಲ ಅನ್ನೋದು ಇವತ್ತು ರುಜುವಾತಾಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಹಳ ನೋವಿನಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್. ಇನ್ನು ಅಂದ್ರೆ ಅವರ ಒಂದು ಕೆಲಸಕ್ಕೆ ಮಣೆ ಹಾಕಿ ಜನರೇ ಅವರನ್ನ ಆಯ್ಕೆ ಮಾಡಿಬಿಟ್ಟಿದ್ದಾರೆ ಒಂದು ಕಡೆ, ಸೊ ಅದು ಅದು ಸ್ಪಷ್ಟ ನಿದರ್ಶನ. ಹೀಗಿರ್ಬೇಕಾದ್ರೆ ನಿಮ್ಮ ಒಂದು ರಿಯಾಕ್ಷನ್ ಈಗ ನೆಕ್ಸ್ಟ್, ಒಂದ್ ವೇಳೆ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿಡುತ್ತೆ ಅಂದ್ರೆ? ನೇರವಾಗಿ ಹೇಳಲಿಕ್ಕೆ ಬಯಸ್ತೇವೆ, ನಿಜವಾಗ್ಲೂ ಎಂ ಪಿ ಬಿ ನಾಗರಾಜನ್ ಅವ್ರಿಗೆ ಏನೋ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ಇವತ್ತು ನಾವು ಎಲ್ಲಾ ಬ್ಲಾಕಿನ ಅಧ್ಯಕ್ಷರುಗಳು ಮತ್ತೆ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಎಲ್ಲಾ ಸಾಮಾಯಿಕವಾಗಿ ಇವತ್ತು ಹೊಸಕೋಟೆ ತಾಲೂಕಿನಲ್ಲಿ ಏನು ಕಾಂಗ್ರೆಸ್ ಬದ್ಧಕೋಟೆ ಆಗಿದೆ, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಎಲ್ಲಾ ಬ್ಲಾಕ್ಗಳಾಗಿರ್ಬೋದು, ಎಲ್ಲಾ ಸಾಮಾಯಿಕವಾಗಿ ರಾಜೀನಾಮೆ ಕೊಟ್ಟು ನಾವು ಎಲ್ಲಾ ಕಾಂಗ್ರೆಸ್ ಪಕ್ಷದ ಚುನಾವಣೆಗಳನ್ನು ನಾವು ಬಹಿಷ್ಕಾರ ಮಾಡ್ತೀವಿ ಮೇಡಮ್. ಮುಂದೆ ನಮ್ಗೆ ಯಾವುದು ಕಾಂಗ್ರೆಸ್ ಪಕ್ಷ ಬೇಡ ಅಂತ ಹೇಳಿ ನಾವು ತೋರಿಸ್ತೀವಿ. ಓಕೆ, ಥ್ಯಾಂಕ್ ಯು ಸರ್ ಸುದ್ದಿ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಈಗಷ್ಟೇ ರಘುವೀರನ್ ಅವರು ಅಂದ್ರೆ ಹೊಸಕೋಟೆಯ ಬ್ಲಾಕ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾಗಿರುವಂತಹ ರಘುವೀರ್ ಅವ್ರು ಮಾತನಾಡ್ತಾ ಹೇಳಿದ್ರು ಅಂದ್ರೆ ಕಾಂಗ್ರೆಸ್ ಅನ್ನೇ ನಾವು ತಿರಸ್ಕಾರ ಮಾಡ್ಬಿಡ್ತೀವಿ ಅನ್ನುವಂತ ಮಾತು ಅವರ ಬಾಯಲ್ಲಿ ಬಂದಿದೆ. ಎಸ್, ಇದೀಗ ಬಿಎಂಆರ್ಡಿ ಅಧ್ಯಕ್ಷರಾಗಿರುವಂತಹ ನಾರಾಯಣ್ ಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ಆಲ್ರೆಡಿ ಕೃಷ್ಣಾರೆಡ್ಡಿ ಅವ್ರ ಜೊತೆ ಮಾತನಾಡಿದ್ವಿ, ರಘುವೀರ್ ಅವ್ರ ಜೊತೆ ಮಾತನಾಡಿದ್ವಿ ಸರ್, ಅವರಿಬ್ರು ಹೇಳಿದಿದೆ ಅಂದ್ರೆ ಒಂದ್ ಕಡೆ ಕೆಲಸ ಮಾಡೋರಿಗೆ ಕಾಂಗ್ರೆಸ್ ಗುರುತಿಸೋದಿಲ್ಲ, ಪ್ರಾಮುಖ್ಯತೆಯನ್ನ ಕೊಡಲ್ಲ. ಸೊ ನೀವು ಅದನ್ನೇ ಅಂತೀರಾ ಮೇಡಮ್? ನಮ್ದೆಲ್ಲ ಒಂದೇ ನಿಲುವು, ಇಲ್ಲಿ ಕಷ್ಟಪಟ್ಟು ದುಡಿಯೋರು ಕಾಂಗ್ರೆಸ್ ಪಾರ್ಟಿ ಆಗ್ಲಿ ಮತ್ತೆ ಇಲ್ಲಿ ಅಭಿವೃದ್ಧಿಕಾರಿಗಳು ಯಾರು ದುಡಿತಾರೋ ಅವ್ರಿಗೆ ಇಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಪ್ರಾಮುಖ್ಯತೆ ಕೊಡೋದಿಲ್ಲ ಮೇಡಮ್. ಓಕೆ, ಹೋದ್ಸತಿ 2013 ಗೆದ್ದಾಗ ಇದೇ ಸಿದ್ದರಾಮಯ್ಯ ಅವರು ಹೇಳಿದ್ರು, ಮುಂದಿನ ಬಾರಿಗೆ ಸರ್ಕಾರ ಬಂದ್ರೆ ಖಂಡಿತವಾಗಿ ಎಂ ಟಿ ಬಿ ನಾಗರಾಜ್ ಅವ್ರನ್ನ ಮಂತ್ರಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಸಾರ್ವಜನಿಕರು 25,000 ಜನ ಸೇರಿದ್ದಾಗ ಸಾಧನಾ ಸಮಾವೇಶ ಅಂತ ಮಾತು ಕೊಟ್ರು. ನಾವು ಅವತ್ತು ಹೇಳಿದ್ವಿ ದಯವಿಟ್ಟು ನಮಗ್ ಕೊಡಿ, ಯಾಕಂದ್ರೆ ನಾವು ಚಿಕ್ಕೇಗೌಡರ ಕಾಲದಿಂದ ಯಾರಿಗೂ ಇಲ್ಲಿ ಮಿನಿಸ್ಟರ್ ಪದ ಸಿಕ್ಕಿಲ್ಲ ಕಾಂಗ್ರೆಸ್ ಪಾರ್ಟಿಯಿಂದ, ದಯವಿಟ್ಟು ಕೊಡಿ, ನಮ್ದು ನಮ್ಮ ಹೊಸಕೋಟೆ ತಾಲೂಕು ಇನ್ನಷ್ಟು ಅಭಿವೃದ್ಧಿ ಕಾಣ ಜಾಸ್ತಿ ಇದೆ ಇಲ್ಲಿ ಅಂತ ಹೇಳಿದ್ರು. ಯಾರು ನಮ್ಗೆ ಮನ್ನಣೆ ಹಾಕಿಲ್ಲ, ಈ ಸತಿ ಕೊಡ್ತಾರೆ ಅಂತ ತುಂಬಾ ಭರವಸೆ ಇಟ್ಕೊಂಡಿದ್ವಿ, ಅದನ್ನು ನಮ್ಗೆ ನಿರಾಸೆ ಮಾಡಿದಾರೆ. ಅದಕ್ಕೆ ನಾವೆಲ್ಲರೂ ಸಾಮೂಹಿಕವಾಗಿ ಇವತ್ತು ರಾಜೀನಾಮೆ ಕೊಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಅಲ್ಲ ಸರ್, ಒಂದ್ ಕಡೆ ಈಗ ಕೆಲಸವೂ ಚೆನ್ನಾಗಿ ಮಾಡ್ತಾರೆ ಅದೆಲ್ಲವ ಇದ್ರೂ ಕೂಡ ಏನಕ್ಕೆ ಕೈ ತಪ್ಪು ಹೋಗಿರಬಹುದು ಅಂತ ಅನ್ಸುತ್ತೆ? ಲೆಕ್ಕಾಚಾರ ಇರುತ್ತಲ್ಲ ಸರ್. ನಮ್ಮಲ್ಲಿ ಲೆಕ್ಕಾಚಾರ ಏನೂ ಇಲ್ಲ ಮೇಡಮ್, ಅಂದ್ರೆ ಯಾವ ತರ ಲಾಬಿ ನಡೆದಿದೆ ಅದು ನಮಗ್ ಗೊತ್ತಿಲ್ಲ. ಯಾವ ಜಾತಿ ವಾರ ಆಗ್ಲಿ ಮತ್ತೊಂದಾಗ್ಲಿ, ನಾನು ಕೇಳೋದು ಇಷ್ಟೇ ಮೇಡಮ್, ಜಾತಿ ಎಲ್ಲ ಬೇಡ ಮೇಡಮ್. ಕಷ್ಟಪಟ್ಟು ದುಡಿಯೋರ್ಗೆ ಇವತ್ತು ನಾನು ಒಕ್ಕಲಿಗ ಮೇಡಮ್, ನಾನು ಕೇಳ್ತಾರೆ ಕುರುಬರಿಗೆ, ನಾನು ಇವತ್ತು ಒಕ್ಕಲಿಗ ನಾನು ಕೇಳ್ತಾರೆ ಜಾತಿ ಬೇಡ ಮೇಡಮ್. ಅಭಿವೃದ್ಧಿ ಕೆಲಸ ಯಾರು ಮಾಡ್ತಾರೆ ಅದೆಂತ ಮನುಷ್ಯನೇ ಆಗಿರ್ಲಿ, ಅದ್ ಯಾವ್ದೇ ಜಾತಿ ಆಗಿರ್ಲಿ, ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಕೊಡ್ಲಿ ಮೇಡಮ್, ಅದನ್ನ ನಾವು ಕೇಳೋದು. ಓಕೆ, ಈಗ ನೆಕ್ಸ್ಟ್ ರಿಯಾಕ್ಷನ್ ಏನಿರುತ್ತೆ ಸರ್, ಒಂದು ವೇಳೆ ಸಿಗಲಿಲ್ಲ ಅಂದರೆ? ಸಿಗಲಿಲ್ಲ ಅಂದ್ರೆ ಮೇಡಮ್, ನಾವು ಕಾಂಗ್ರೆಸ್ ಪಾರ್ಟಿ ಎಲ್ಲರೂ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ, ನಾವು ಉಗ್ರ ಹೋರಾಟ ಅಂತ ಮಾಡ್ತೀವಿ. ನಮಗೆ ಇಲ್ಲಿ ನಮ್ಮ ಭಾಗದಲ್ಲಿ ನಮ್ಗೆ ವೀರಪ್ಪ ಮೊಯ್ಲಿ ಅವ್ರು ತುಂಬಾನೇ ಅನ್ಯಾಯ ಮಾಡಿದ್ದಾರೆ, ನಾವು ಅವ್ರ ಮೇಲೇನು ತುಂಬಾನೇ ಇದು ಪ್ರತಿಭಟನೆ ಮಾಡ್ಬೇಕು ಅಂತ ನಾವು ಇವಾಗ ತೀರ್ಮಾನ ಮಾಡಿದಿರಿ. ಇವತ್ತೆಲ್ಲರೂ ಮೀಟಿಂಗ್ ಸೇರಿ ಬ್ಲಾಕ್ ಅಧ್ಯಕ್ಷರುಗಳು ನಾನಾ ಘಟಕದ ಅಧ್ಯಕ್ಷರುಗಳೆಲ್ಲ ಇವತ್ತು ತೀರ್ಮಾನ ಮಾಡಿ ಮುಂದಿನ ನಡೆ ಏನು ಅಂತ ನಾವು ಇದ್ ಮಾಡ್ತೀವಿ. ಬಟ್ ನಾವು ಯಾರನ್ನು ಮೇಡಮ್ ಕಾಂಗ್ರೆಸ್ ಪಾರ್ಟಿಗೆ ಇರೋದಿಲ್ಲ, ನಾವೆಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀರಾ? ಹೌದು, ಖಂಡಿತವಾಗಿ. ಓಕೆ ಸರ್, ಥ್ಯಾಂಕ್ ಯು ಸರ್ ಸುದ್ದಿ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಎಸ್ ವೀಕ್ಷಕರೇ, ಈಗಷ್ಟೇ 3 ಜನ ಬೆಂಬಲಿಗರ ಜೊತೆ ನಾವು ಮಾತನಾಡಿದ್ವಿ. ಅಂದ್ರೆ ಪ್ರಮುಖವಾಗಿ ಜಾತಿವಾರು ಅನ್ನೋದನ್ನ ಕೂಡ ನೋಡೋದು ಬೇಡ ಅನ್ನುವಂತ ಒಂದು ಪ್ರಮುಖವಾದ ಮಾತನ್ನ ನಾರಾಯಣ ಗೌಡರು ಇಲ್ಲಿ ಹೇಳಿದ್ರು. ಒಬ್ಬ ಒಕ್ಕಲಿಗನಾಗಿ, ನಾನು ಒಬ್ಬ ಕುರುಬ ಸಮುದಾಯದ ಒಬ್ಬ ನಾಯಕನಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೇನೆ, ಅದು ಜಾತಿವಾರು ಲೆಕ್ಕಾಚಾರ ಅಲ್ಲ, ಅದು ಅವರು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ. ಹೀಗಿರ್ಬೇಕಾದ್ರೆ ಯಾಕೆ ಸಚಿವ ಸ್ಥಾನ ಅವರಿಗೆ ಕೊಡಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಇಟ್ಟಿದ್ದಾರೆ. ಬಟ್ ಅಗೇನ್, ನಾವು ಕಾದು ನೋಡಬೇಕು, 2 ಕಾಲ ಅಷ್ಟೊತ್ತಿಗೆ ಸಂಪೂರ್ಣ ಚಿತ್ರಣ ಅಧಿಕೃತವಾಗಬಹುದಾಗತ್ತೆ.